ಸುಪ್ರಸಿದ್ಧ ಕೇಶ ವಿನ್ಯಾಸಕನೊಬ್ಬ ಮಹಿಳೆಯೊಬ್ಬರ ಕೇಶವನ್ನ ವಿನ್ಯಾಸ ಮಾಡುವಾಗ ನೀರಿನ ಬದಲು ಎಂಜಲು ಉಗಿದಿದ್ದು ಈ ವಿಡಿಯೋ ಈಗ ತುಂಬಾನೇ ವೈರಲ್ ಆಗಿದೆ ಹಲಾಲ್ ಹೆಸರಿನಲ್ಲಿ ಈಗಾಗಲೇ ಕೆಲವು ಕಡೆ ಆಹಾರದ ಮೇಲೆ ಎಂಜಲು ಉಗುಳುತ್ತಾ ಇರೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇವೆ ಕೇರಳ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಾಗ ಸುಪ್ರಸಿದ್ಧ ಕೇಶ ವಿನ್ಯಾಸಕಾರ ಜಾವೇದ್ ಹಬೀಬ್ ಮಾಡಿರೋ ಈ ಕೆಲಸಕ್ಕೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮುಜಾಫರ್ ನಗರದ ಕಿಂಗ್ ವಿಲ್ಲಾ ಹೋಟೆಲ್ನಲ್ಲಿ ಕೂದಲ ರಕ್ಷಣೆ ಬಗ್ಗೆ ಖಾಸಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಮುಖ್ಯ ಅತಿಥಿಯಾಗಿ ಈತನನ್ನ ಆಹ್ವಾನಿಸಲಾಗಿತ್ತು ಈ ಟೈಮ್ನಲ್ಲಿ ಮಹಿಳೆಯೊಬ್ಬರಿಗೆ ಈತ ಕೇಶ ವಿನ್ಯಾಸ ಮಾಡ್ತಾ ಇದ್ದ ಕೇಶ ವಿನ್ಯಾಸ ಮಾಡುವಾಗ ಸ್ಪ್ರೇ ಮಾಡೋದಕ್ಕೆ ನೀರಿನ ಅವಶ್ಯಕತೆ ಇತ್ತು ಆದರೆ ಅಲ್ಲಿ ನೀರು ಇರದ ಕಾರಣ ಮಹಿಳೆ ತಲೆ ಮೇಲೆ ಎಂಜಲು ಉಗಿದಿದ್ದಾನೆ ಇದರ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಕ್ಷಮೆ ಕೂಡ ಕೇಳಿದ್ದಾನೆ ಆದರೆ ಈತನ ವಿರುದ್ಧ ಮನ್ಸೂರ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಭಾರತೀಯ ದಂಡ ಸಂಹಿತೆ ಸಾಂಕ್ರಾಮಿಕ ಕಾಯ್ದೆ ಸೇರಿದ ಹಾಗೆ ವಿವಿಧ ಕಾಲಂಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂಜಲು ಉಗುಳುವಾಗ ಸ್ವಲ್ಪವೂ ಮುಜುಗರ ಪಟ್ಕೊಳ್ಳದೆ ತನ್ನ ಹೇರ್ ಸ್ಟೈಲ್ ಪರಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಜಾವೇದ್ ನೀರಿಲ್ದಿದ್ರೆ ಎಂಜಲು ಉಗುಳ್ಬಹುದು ಅಂತ ಕೂಡ ಹೇಳಿದ್ದಾನೆ ಇದ್ರ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರೋ ಮಹಿಳೆ ಜಾವೇದ್ ಹಬೀಬ್ನಂತಹ ಪ್ರಖ್ಯಾತ ತಾರೆಯ ಜೊತೆ ಅವರ ಕೈಯಲ್ಲೇ ಹೇರ್ ಕಟ್ ಮಾಡಿಸ್ಕೊಳ್ಳೋದು ತುಂಬಾ ಖುಷಿ ಅಂತ ಅನ್ಕೊಂಡಿದ್ದೆ ಆದ್ರೆ ಆತ ಇಷ್ಟು ನೀಚ ಕಾರ್ಯ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಇಂತಹ ಅನುಚಿತ ವರ್ತನೆ ನನಗೆ ಬೇಸರ ಉಂಟು ಮಾಡಿದೆ ನಿಮ್ಮ ಬಳಿ ನೀರಿಲ್ಲದೆ ಇದ್ರೆ ಕೂದಲು ಕಟ್ ಮಾಡೋದಕ್ಕೆ ನೀವು ಉಗುಳನ್ನ ಕೂಡ ಬಳಸಬಹುದು ಅಂದಾಗ ನನಗೆ ಗಾಬರಿ ಆಯ್ತು ಇದೊಂದು ಅಸಹ್ಯ ಕೃತ್ಯ ಅಂತ ಆಕೆ ಹೇಳ್ಕೊಂಡಿದ್ದಾಳೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಘಟನೆ ಬಗ್ಗೆ ಗಮನ ಹರಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ ಇದಕ್ಕೆ ಈಗ ಪ್ರತಿಕ್ರಿಯೆ ಕೊಟ್ಟಿರೋ ಜಾವೇದ್ ಇದು ಜೋಕ್ ಆಗಿ ಮಾಡಿದ್ದೆ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮಿಸಿ ಅಂತ ಕ್ಷಮೆ ಕೂಡ ಕೋರಿದ್ದಾನೆ